ರಾತ್ರಿ ಎಲ್ಲ ಚೇರ್ ಮೇಲೆ ಹಂಗೆ ಕೂತಿದ್ದೆ. ಮಲಗಿ ನಿದ್ದೆ ಮಾಡೋದು ಸರಿ ಅನಿವಾರ್ಯ ಆಗಿರ್ತದೆ. ನೀವ್ ಹೇಳಿದ್ರೆ ಮಲಗಿದ್ರು ಒಂದೇ ನಿದ್ದೆ ಮಾಡೋದಲ್ಲ ನೋಡಪ್ಪ. ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಊಟ ಹಾಕ್ತಾರೆ, ಮಿನಿಸ್ಟರ್ ಬಂದಿದ್ಯಾ ಅಂತ ಒಳ್ಳೆ ಹಾಸಿಗೆ ದಿಂಬು ಬೆಡ್ಶೀಟು ಕಂಬಳಿ ಎಲ್ಲ ಕೊಡ್ತಾರೆ. ಮಿನಿಸ್ಟರ್ ಅಂತ ಕೊಡೋದಿಲ್ಲ ಏನಪ್ಪ ನಾಡಗೌಡ ಸರ್? ನೀವ್ ಹೋದಾಗ ನಾಟಿ ಕೋಳಿ ಕೋಳಿ ಸಾರು ಒಳ್ಳೊಳ್ಳೆ ಎಲ್ಲ ಮಾಡಿದ್ದಾರೆ. ನಮ್ದು ಎಲ್ಲ ಪ್ಯೂರ್ ವೆಜಿಟೇರಿಯನ್ ಸರ್. ಹಾಸ್ಟೆಲ್ ಅಲ್ಲಿ ಏನ್ ಊಟ ಇರ್ತೋ ಮಕ್ಕಳದ ಅದೇ ಊಟ. ನಿಮಗೆ ಇತ್ತೀಚೆಗೆ ಗೊತ್ತಾ ಡಿಸೆಂಬರ್ 1ನೇ ತಾರೀಕಿಂದ ನಾನು ವೆಜಿಟೇರಿಯನ್. ಹೌದಾ ಸರ್? ಅಶೋಕ ಅವನ ಈ ತರ ಪೂಜೆಗಳು ಮಾಡಿದಾಗ ದೇವ್ರನ್ನ ಪ್ರತ್ಯಕ್ಷ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಉಪವಾಸ ವೆಜಿಟೇರಿಯನ್ ಆಗೋದು. ಬೇರೆ ಯಾರು ಆಗದ ಇಲ್ಲ, ಅವರಂತೂ ಆಗಲ್ಲ. ಇಲ್ಲ ನಾನು ಆಗಿದ್ದೀನಪ್ಪ ಈಗ. ಹಂಗಾರೆ ಏನೋ ಹೋಮ ಮಾಡ್ತಾ ಇದ್ದೀರಾ ಸರ್? ಗ್ಯಾರಂಟಿ ಹೋಮ ಮಾಡ್ತಾ ಇಲ್ಲಾಂದ್ರೆ ಹೋಮ ಅವನ ಈ ನಡುವೆ ಬಟ್ಟಿಕ್ತಾ ಇದ್ದೀರಾ ನೀವು? ನೋಡಿದೆ ಇಲ್ಲ ನಾನು ಮೊನ್ನೆ ಯಾವ್ದೋ ಒಂದು ಫೋಟೋದಲ್ಲಿ ಬಟ್ಟಿಟ್ಟಿದ್ದೀರಾ? ಇಲ್ಲ ಇಲ್ಲ ಕೆಂಪಟ್ಟು ಅದನ್ನು ಕೆಂಪಟ್ಟು ಹೇಳಿ ಸ್ವಲ್ಪ ಹೇಳಕ್ ಕೇಳಿ. ನಾವು ಸುಳ್ಳು ಹೇಳಕ್ ಹೋಗೋದೇ ಇಲ್ಲ. ನಾನು ಇವತ್ತಿನವರಿಗೆ ಹೋಮ ಹವನ ಮಾಡಕ್ ಹೋಗಲ್ಲ. ನಮ್ಮ ಮನೆಯಲ್ಲಿ ದೇವರು ಅಶೋಕ ಕಣ್ಣರಿಗೆ ಯಾಕೆ ಇಷ್ಟೊಂದು ಹೋಮದ ಬಗ್ಗೆ ನಿಂಬೆಹಣ್ಣದ ಬಗ್ಗೆ ತಲೆ ಕೆಡಿಸ್ಕೊತಾರೆ ಈಗೀಗ ಅಂತ ಅರ್ಥ ಆಯ್ತಾ ಇಲ್ಲ. ಇಲ್ಲ ಸರ್, ನಾನು ಮೊನ್ನೆ ಯಾವ್ದೋ ಟಿವಿಯಲ್ಲಿ ರೇವಣ್ಣ ಅವರು ಐದೈದು ನಿಂಬೆಹಣ್ಣು ಇಟ್ಕೊಂಡಿದ್ರು, ಅದನ್ನೇ ತೋರಿಸ್ತಾ ಇದ್ರು. ಅದಕ್ಕೆ ಬೆಂಗಳೂರಲ್ಲಿ ಯಾವ ದೇವಸ್ಥಾನ ಉಳ್ಕೊತಾ ಇಲ್ಲ, ಎಲ್ಲಾ ದೇವಸ್ಥಾನ ಚಕ್ರವರ್ತಿ ಹೆಸರಲ್ಲಿ ನಿಂಬೆಹಣ್ಣು ಪುರೋಹಿತರಿಗಿಂತ ಸ್ವಲ್ಪ ನಿಂಬೆಹಣ್ಣು ಜೊತೆ ಜಾಸ್ತಿ. ಅದಕ್ಕೆ ಒಳ್ಳೇದು ಅಂತ ಇಟ್ಕೊಳ್ಳೋದು ನಿಂಬೆಹಣ್ಣು ಸಿಟ್ರಿಕ್ ಆಸಿಡ್ ಒಳ್ಳೇದು ಅಂತ ಇಟ್ಕೊಳ್ಳೋದು ಮಾಟ ಮಂತ್ರ ಮಾಡಕ್ಕಲ್ಲ, ಊಟ ಮಾಡಕ್ಕೆ ಬಹಳ ಉಪಯೋಗಿಸ್ತಾರ ಅದನ್ನ ನಿಂಬೆಹಣ್ಣನ್ನ. ಮಾಟ ಮಂತ್ರದ್ದು ಕಡಿಮೆ. ನೀವ್ ಮಾತಾಡಿ ರೇವಣ್ಣ ಅವ್ರ ಯಾಕೆ ಇಲ್ಲಿಗೆ ಎಳ್ತಾರ್ರಿ ಅಂತ ಅರ್ಥ ಆಯ್ತಲ್ಲ ನನ್ಗೆ. ರೇವಣ್ಣ ನಮ್ ಲೀಡರ್ ಯಾಕೆ ಎಳ್ತಾರ್ರಿ ಮಧ್ಯದಲ್ಲಿ ಅಂತ ರೇವಣ್ಣ ಅವ್ರು ಬಂದು ಉತ್ತರ ಕೊಡ್ತಾರೆ. ಇಲ್ಲಿ ಬಿಡಿ 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 ಇಲ್ಲಿ ಕಂಟಿನ್ಯೂ. ಸಿದ್ದರಾಮಣ್ಣ ಅವ್ರು ಯಾಕೋ ಅವ್ರ ಕಡೆ ಓತಾವ್ರೆ ಅಂತ ಅಷ್ಟೇ ನಮ್ಗೆ. ಅವರೂ ಉಪವಾಸ ದೇವ ಬೊಟ್ಟಿಡ್ತಾವ್ರೆ ಏನೋ, ಅವರು ಹೋಮ ಹವನ ಮಾಡಕ್ ಶುರು ಮಾಡ್ಬಿಟ್ಟು ಅವರಿಬ್ರು ಯಾವಾಗ್ಲೂ ಒಂದೇ ಇರ್ತಾರ ಅಣ್ಣ. ಅವರಿಬ್ರು ಒಂದೇ ನೋಡಪ್ಪ ಪುಟ್ಟರಾಜ. ನಾನು ದೇವರ ವಿರೋಧಿ ಅಲ್ಲ, ಹಿಂದೂ ಧರ್ಮದ ವಿರೋಧಿ ಅಲ್ಲ. ನಾನು ಹಿಂದೂ, ನಾನು ಹಿಂದೂ. ಅಲ್ಲದೆ ನಮ್ಮ ಅಪ್ಪ ಸಿದ್ದರಾಮಯ್ಯ ಅಂತ ಹೆಸರಕ್ಕೆ ಹೆಸರಿಡ್ತಿದ್ರು, ನಮ್ಮ ತಾಯಿ ನನ್ಗ್ಯಾಕೆ ಸಿದ್ದರಾಮಯ್ಯ ಅಂತ ಹೆಸರಿಡ್ತಿದ್ರು.